वेलकम टू सिनेमा संपद इवत ना एक्सप्लेन मिस्टरी ट्विस्ट कन्फ्यूशन सीरीज अदे 1899 यार प्रीवियस एपिसोड नोडिल्ला मिस्ते हम नोडी याकंद्रे सीरीज स्वल्प कन्फ्यूसिंग आगिरुत्ते एपिसोड 2 शुरुआगो मोदलु ओंदु विषय ई प्रति एपिसोड नल्लि बरो मेन क्यारेक्टर्स के ಒಬ್ಬೊಬ್ಬರಿಗೆ ಕನ್ಸ್ ಬೀಳೋ ಮೂಲಕ ಇಂಟ್ರೊಡಕ್ಷನ್ ಆಗುತ್ತೆ. ಈ ಎಪಿಸೋಡ್ ನಲ್ಲಿ ಕ್ಯಾಪ್ಟನ್ ಒಂದು ಕಾಡಲ್ಲಿ ಎದ್ದೇಳ್ತಾನೆ. ದೂರದಲ್ಲಿ ಒಂದು ಹಾಡು ಕೇಳ್ತಾ ಇರತ್ತೆ. ಅದನ್ನ ಹುಡ್ಕೊಂಡು ಹೋದಾಗ ಒಂದು ಮನೆ ಮನೆ ಕಿಟಕಿಯಿಂದ ಮಗಳು ಹಾಗೂ ಹೆಂಡತಿ ನಿಂತು ತಕ್ಷಣ ಆ ಮನೆ ಬೆಂಕಿ ಹತ್ಕೊಂಡ ಹಾಗೆ ಆಗ ವೇಕಪ್ ಅನ್ನೋ ವಾಯ್ಸ್ ಬರುತ್ತೆ. ಆ ಕನ್ಸಿನ ಕ್ಯಾಪ್ಟನ್ ಗಾಬರಿಲಿ ಎದ್ದು ತನ್ನ ಪ್ರಮೇಥಿಯಸ್ ಶಿಪ್ ನಲ್ಲಿ ಸಿಕ್ಕ ಬ್ಯಾಂಡ್ ಅನ್ನ ಹಿಡಿದು ಮತ್ತೆ ಗಾಬರಿ ಆಗ್ತಾನೆ. ಅಷ್ಟೊತ್ತಿಗೆ ಶಿಪ್ ನ ಮೇನ್ ಕ್ರೀವ್ ಬಂದು ಕ್ಯಾಪ್ಟನ್ ಗೆ ನೀವ್ ಹೇಳಿದ ಹಾಗೆ ಪ್ರಮೇಥಿಯಸ್ ಶಿಪ್ ಕಂಡು ಹಿಡ್ದಿದೀವಿ ಅಂತ ಕಂಪನಿಗೆ ಮೆಸೇಜ್ ಮಾಡಿದೀವಿ. ಅದಕ್ಕೆ ಅವರು ಸಿಂಕ್ ಶಿಪ್ ಅಂದ್ರೆ ಶಿಪ್ ಮುಳುಗ್ಸಿ ಅಂತ ರಿಪ್ಲೈ ಮಾಡಿದ್ದಾರೆ ಅಂದಾಗ ಶಿಪ್ ನ ಕಂಡು ಹಿಡಿಬೇಕು ಅಂತ ಇದ್ದವರು ಯಾಕೆ ಸಿಕ್ಕಿರೋ ಶಿಪ್ ನ ಮುಳುಗ್ಸ್ಲಿ ಅಂತ ಹೇಳಿ ರಿಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಈ ಮೇನ್ ಕ್ರೀವ್ ಅದೊಂದೇ ಅಲ್ಲ, ಬೇರೆ ಇನ್ನೇನೋ ಇದೆ ಅಂತ ಅವನನ್ನ ಕರ್ಕೊಂಡು ಬಂದು ತೋರಿಸ್ತಾನೆ. ಅವನ್ ಕರ್ಕೊಂಡು ಹೋಗಾದ್ಮೇಲೆ ಡೈರೆಕ್ಷನ್ ತೋರ್ಸೋಕೆ ಇರೋ ಕಂಪಾಸ್ ಸರಿಯಾಗಿ ವರ್ಕ್ ಆಗುತ್ತೆ, ಸ್ಪಿನ್ ಆಗ್ತಾ ಇರುತ್ತೆ. ಆಗ ಅಲ್ಲಿರೋನೊಬ್ಬ ಇದು ಮಾತ್ರ ಅಲ್ಲದೆ ಶಿಪ್ ನಲ್ಲಿರೋ ಯಾವ ಕಂಪಾಸ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಕ್ಯಾಪ್ಟನ್ ತನ್ನ ಕಂಪಾಸ್ ತೆಗೆದು ನೋಡಿದಾಗ ಅದು ಕೂಡ ವರ್ಕ್ ಆಗ್ತಾ ಇರೋದಿಲ್ಲ. ಅದಕ್ಕೆ ನನ್ನ ಪ್ರಮೇಥಿಯ ಶಿಪ್ ನಲ್ಲಿ ಏನಾಯ್ತು, ಆ ಹುಡುಗ ಮಾತ್ರ ಹೇಗೆ ಉಳ್ಕೊಂಡ ಅಂತ ಕೇಳ್ತಾನೆ. ಇದನ್ನ ನೋಡಿದಾಗ ಕ್ಯಾಪ್ಟನ್ ಗೆ ಅರ್ಥ ಆಗೋದು ಪ್ರಮೇಥಿಯ ಶಿಪ್ ಹೆಂಗೆ ಕಾಣೆ ಆಯ್ತೋ ಹಂಗೇನೆ ಈ ಶಿಪ್ ಕೂಡ ಆಗ್ಬೋದೇನೋ ಅನ್ನೋ ಭಯ ಆಗುತ್ತೆ. ನಂತರ ಈ ಎಪಿಸೋಡ್ ಟೈಟಲ್ ನ ತೋರಿಸ್ತಾರೆ. ಟೈಟಲ್ ನ ಹೆಸರು ದ ಬಾಯ್. ಸಿಕ್ಕಿರೋ ಆ ಹುಡುಗ ಮಲಗಿರ್ತಾನೆ ಫ್ರಾಂಕ್ಲಿನ್. ಅವನು ತನ್ನ ಪಿರಮಿಡ್ ಹಾಗೆ ಅವನ ಕೋಟ್ ನಲ್ಲಿ ಒಂದು ರಿಂಗ್ ಇರೋದನ್ನ ನೋಡ್ತಾಳೆ. ನಂತರ ರೂಮ್ ನಿಂದ ಆಚೆ ಹೋಗ್ತಾಳೆ. ಅವಳು ಹೋಗ್ತಿದ್ದಂಗೆ ಮಲಗಿರೋ ಹುಡುಗ ಕಣ್ಣು ಒಂದೇ ಸಲ ಬಿಡ್ತಾನೆ. ಇತ್ತ ಶಿಪ್ ನ ಲೇಬರ್ ಬಾಯ್ಸ್ ಆ ಹುಡುಗನ ಬಗ್ಗೆನೆ ಮಾತಾಡ್ತಿರ್ತಾರೆ. ಅವನೇ ಏನಾದ್ರೂ ಮಾಡಿರ್ಬೋದಾ ಪ್ರಮೇಥಿಯ ಶಿಪ್ ನಲ್ಲಿ ಎಲ್ಲಾರನ್ನು ಅಂತ. ಅಲ್ಲಿಗೆ ಬಂದು ಕ್ಯಾಪ್ಟನ್ ಲೇಬರ್ ಬಾಯ್ ಅನ್ನ ಹತ್ರ ಕರೆದು ಯಾರಿಗೂ ಹೇಳ್ಬೇಡ, ಸುಮ್ನೆ ಹೋಗಿ ಕೋಲ್ ಎಷ್ಟಿದೆ ಅಂತ ಚೆಕ್ ಮಾಡಿ ನಂಗೆ ಬಂದು ಹೇಳು ಅಂದು ಫ್ರಾಂಕ್ಲಿನ್ ಹುಡ್ಕೊಂಡು ಹೋಗಿ ಆ ಹುಡುಗ ಏನಾದ್ರೂ ಮಾತಾಡಿದ್ನ. ಆ ಶಿಪ್ ನಲ್ಲಿ ಯಾರು ಇರ್ಲಿಲ್ಲ. ಆ ಹುಡುಗನ ಲಾಕ್ ಮಾಡಿದ್ಯಾರು, ಸಿಗ್ನಲ್ ನಮ್ಗೆ ಹೆಂಗ್ ಬಂತು ಗೊತ್ತಾಗ್ತಾ ಇಲ್ಲ. ನಿಂಗೆ ಆ ಬೋಟ್ ನಿಂದ ಹೊರಗಡೆಗೆ ಬಂದ್ಮೇಲೆ ಏನಾದ್ರೂ ಸ್ಟ್ರೇಂಜ್ ಫೀಲಿಂಗ್ಸ್ ಬರ್ತಾ ಇದೆಯಾ ಅಂತಿರುವಾಗ ಅವನು ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲಿ ಕೇಳಿದ ಅದೇ ಹಾಡು ಮತ್ತೆ ಕೇಳುತ್ತೆ. ನಿಂಗೆ ಏನಾದ್ರೂ ಕೇಳಿಸ್ತಾ ಇದೆಯಾ ಅಂತ ತುಂಬಾ ಪ್ಯಾನಿಕ್ ಆಗಿ ಕೇಳ್ತಾನೆ. ಆದ್ರೆ ಅವಳಿಗೆ ಮಾತ್ರ ಯಾವ ಹಾಡು ಕೂಡ ಕೇಳಿಸ್ತಾ ಇರೋದಿಲ್ಲ. ಇಲ್ಲಿ ಎಲ್ಲಾ ಮೇನ್ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ ಅಂದ್ರೆ ಎಲ್ಲಾರು ಯಾವ್ದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಪ್ರೆಷರ್ ಅಲ್ಲಿದ್ದು ಟ್ರಾವೆಲ್ ಮಾಡ್ತಿರೋ ಹಾಗಿರುತ್ತೆ. ಅದ್ರ ಮಧ್ಯೆ ಈ ಪ್ರಮೇಥಿಯ ಶಿಪ್ ಅನ್ನೋ ಒಂದು ಹೊಸ ತಲೆನೋವು. ನಂತರ ನಮ್ಗೆ ತೋರ್ಸೋದು ಹಿಂದಿನ ಎಪಿಸೋಡ್ ನಲ್ಲಿ ಬಂದ ಸ್ಟ್ರೇಂಜ್ ಪರ್ಸನ್. ಅವನು ಫ್ರಾಂಕ್ಲಿನ್ ರೂಮ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವಳೆ ಬಂದ್ಬಿಡ್ತಾಳೆ. ಅವನು ತುಂಬಾ ಸ್ಟ್ರೇಂಜ್ ಆಗಿನ ಒಳಗಡೆಗೆ ಏನೋ ನಾಯ್ಸ್ ಬರ್ತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೇ, ಸಾರಿ ನಾನು ನಿನ್ ಪಕ್ಕದ ರೂಮ್ನವನು ಅಂತ ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾನೆ. ಅವಳು ತನ್ನನ್ನ ಪರಿಚಯ ಮಾಡ್ಕೊಂಡು ನನ್ನ ಎಲ್ಲೋ ನೋಡ್ ಹಾಕಿದೆ ಅಂತ ಅಂದಾಗ ಅವನು ಇಲ್ಲ ಹಂಗೇನಿಲ್ಲ ಅಂದು ಒಳಗಡೆಗೆ ಹೋಗ್ಬಿಡ್ತಾನೆ. ಒಳಗಡೆಗೆ ಬಂದ ಅವಳು ಆ ಹುಡುಗಂಗೆ ಫುಡ್ ತಂದ್ಕೊಟ್ಟು ಏನಾಯ್ತು ಅಂತ ಹೇಳ್ತ್ಯಾ, ಯಾರ್ ನಿನ್ನ ಲಾಕ್ ಮಾಡಿದ್ದು, ಪ್ಯಾಸೆಂಜರ್ಸ್ ಎಲ್ಲ ಎಲ್ ಹೋದ್ರು ಅಂತ ಕೇಳ್ತಾಳೆ. ಆ ಹುಡುಗ ಮಾತ್ರ ಏನೇನು ಮಾತಾಡೋದಿಲ್ಲ, ಒಂದು ಲುಕ್ ಕೊಟ್ಟು ಪಿರಮಿಡ್ ನ ತಂದು ಕೊಡ್ತಾನೆ. ಅವಳಿಗೆ ಆ ಪಿರಮಿಡ್ ಏನು ಅಂತ ಮಾತ್ರ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ಲೋ ಕಂಪಾರ್ಟ್ಮೆಂಟ್ ನಲ್ಲಿರೋ ಆ ಚಿಕ್ಕ ಹುಡುಗಿ ಅಣ್ಣ ಕ್ರಿಸ್ಟರ್ ಗೆ ಹೆಡ್ ಬಾತ್ ಮಾಡಿಸ್ತಾ ಅವಳು ಸಿಕ್ಕಿರೋ ಆ ಹುಡುಗನ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಪಾಪ ಅಲ್ವಾ ಅಣ್ಣ, ಅಮೆರಿಕ ಹೋದ್ಮೇಲೆ ಆ ಹುಡುಗ ಏನಾಗ್ತಾನೋ ಏನೋ, ಆ ಹುಡುಗ ಏನಾದ್ರೂ ಸ್ಕೂಲ್ಗೆ ಹೋಗ್ತಾನ, ಯಾರ ಅವನ್ನ ನೋಡ್ಕೊಳ್ತಾರೆ, ಮೋಸ್ಟ್ಲಿ ನಾನ್ ಕೂಡ ಡಾಕ್ಟರ್ ಆಗ್ಬೇಕು ಅನ್ನೋದು ದೇವ್ರ ಇಚ್ಛೆ ಅನ್ಸುತ್ತೆ. ಅಮೆರಿಕ ಹೋದ್ಮೇಲೆ ನನ್ನ ಪೇರೆಂಟ್ಸ್ಗೆ ನಾನು ಕೂಡ ಕೇಳ್ತೀನಿ ಸ್ಕೂಲ್ ಫಿನಿಶ್ ಮಾಡೋದಕ್ಕೆ ಅಂದಾಗ ಕ್ರಿಸ್ಟರ್, ನಾವು ನಮ್ಮ ಅಪ್ಪ ಅಮ್ಮನಿಗೆ ಚರ್ಚ್ ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು, ಸ್ಕೂಲ್ ಎಲ್ಲ ಇಂಪಾಸಿಬಲ್, ಹೋಗಿ ಆಡ್ಕೊ ಹೋಗೋ ನಿನ್ನ ಟಾಯ್ ಜೊತೆ ಅಂತ ಬೈದಾಗ ಅವಳು ಸಿಟ್ ಮಾಡ್ಕೊಂಡು ಹೋಗ್ತಾಳೆ. ಆದ್ರೆ ಕ್ರಿಸ್ಟರ್ ಹತ್ರ ಅಗೇನ್ ಏಂಜಲ್ ಬಂದು ಮಾತಾಡಿಸ್ತಾ ತನ್ನ ಸಿಗರೇಟ್ ಬಾಕ್ಸ್ ನ ಕ್ರಿಸ್ಟರ್ ಪಾಕೆಟ್ ಒಳಗಡೆಗೆ ಇಟ್ಟು ತನ್ನ ಟ್ರೀಟ್ ಅಂತ ಹೇಳಿ ಹೋಗ್ತಾನೆ. ಆದ್ರೆ ಅದನ್ನ ಕ್ರಿಸ್ಟರ್ ಅಕ್ಕ ಪ್ರೆಗ್ನೆಂಟ್ ಲೇಡಿ ನೋಡ್ತಾಳೆ. ಯಾರವನು, ಅವನ್ ಯಾಕೆ ಇಲ್ಲಿ ಬಂದಿದ್ದ ಅಂತ ಕೇಳ್ತಾಳೆ. ಆಗ ಕ್ರಿಸ್ಟರ್ ನಂಗೆ ಗೊತ್ತಿಲ್ಲ ಅವನಿಗೇನ್ ಬೇಕು ಅಂತ ಅಂದು ಅವನ್ ಪಾಕೆಟ್ ಅಲ್ಲಿ ಇಟ್ಟೋದ ಸಿಗರೇಟ್ ಬಾಕ್ಸ್ ಬಗ್ಗೆ ಹೇಳೋದಿಲ್ಲ. ಆಗ ಪ್ರೆಗ್ನೆಂಟ್ ಲೇಡಿ ನೆನ್ಪಿರ್ಲಿ ನೀನು ನನ್ಗೆ ಪ್ರಾಮಿಸ್ ಮಾಡಿದ್ಯಾ ಅಂತ ಹೇಳ್ತಾನೆ. ಇಲ್ಲಿ ಈ ಕ್ರಿಸ್ಟರ್ ನ ಯಾಕೆ ಈ ರೀತಿ ಬೇರೆ ಜನರ ಜೊತೆಗೆ ಸೇರಿಸೋದಕ್ಕೆ ಬಿಡ್ತಾ ಇರೋದಿಲ್ಲ, ಅವನ್ ಏನ್ ಪ್ರಾಮಿಸ್ ಮಾಡಿದ್ದ ಅನ್ನೋದನ್ನೆಲ್ಲ ಮುಂದೆ ನೋಡ್ಬೇಕು. ನೆಕ್ಸ್ಟ್ ಕ್ಯಾಪ್ಟನ್ ಪ್ರಮೇಥಿಯ ಶಿಪ್ ಅನ್ನ ನೋಡ್ತಾ ನಾವಿರೋ ಈ ಶಿಪ್ ಪ್ಯಾಸೆಂಜರ್ಸ್ ನಿಂದ ಕಂಪ್ಲೀಟ್ ಆಗಿ ಫುಲ್ ಆಗಿಲ್ಲ, ಆದ್ರೂ ಟ್ರಾವೆಲಿಂಗ್ ಗೆ ಬಿಟ್ಟಿದ್ದಾರೆ.
ಪ್ರಾಫಿಟ್ ಕೂಡ ಅವರಿಗೆ ಇಲ್ಲ. ಶಿಪ್ ಕಂಪನಿಯವರೇ ಏನೋ ಮಾಡ್ತಾ ಇರಬೇಕು, ಅಲ್ಲದೆ ಸಿಂಕ್ ಶಿಪ್ ಅಂತ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಮೇನ್ ಕ್ರೂ ಕ್ಯಾಪ್ಟನ್ ಪ್ಯಾಸೆಂಜರ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಆ ಹುಡುಗ ಯಾರು, ಶಿಪ್ ಯಾಕೆ ಮೂವ್ ಆಗ್ತಾ ಇಲ್ಲ ಅಂತ. ಏನ್ ಹೇಳೋ ಅಂದಾಗ ಕ್ಯಾಪ್ಟನ್ ಏನು ರೆಸ್ಪಾನ್ಸ್ ಮಾಡ್ದೆ ಸುಮ್ನೆ ನಿಂತಿರ್ತಾನೆ. ನೆಕ್ಸ್ಟ್ ನಮ್ಗೆ ಚೈನಾ ಗರ್ಲ್ ಹತ್ರ ಮ್ಯಾರಿಡ್ ಮ್ಯಾನ್ ಬಂದು ಖುಷಿಯಿಂದ ಅವಳನ್ನ ಜಾಪನೀಸ್ ಅನ್ಕೊಂಡು ನಾನು ಜಪಾನ್ ಫೋಟೋಸ್ ಎಲ್ಲ ನೋಡಿದೀನಿ ಚೆನ್ನಾಗಿರುತ್ತೆ ಅಂತ ಇರ್ಬೇಕಾದ್ರೆ ಅವರಮ್ಮ ಬೈದು ಮಗಳನ್ನ ಕರೀತಾಳೆ. ಅದನ್ನೆಲ್ಲ ನೋಟಿಸ್ ಮಾಡ್ತಾ ಇದ್ದ ಲೇಡಿ ವಿಲ್ಸನ್ ಮ್ಯಾರಿಡ್ ಮ್ಯಾನ್ಗೆ ಅವಳ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆಯೇನೋ ಅಂತ, ಅವಳು ಚೆನ್ನಾಗಿದ್ದಾಳಲ್ವಾ ಅಂತ ಅಂದಾಗ ನೀನ್ ಯಾರು ಅದನ್ನೆಲ್ಲ ನನಗೆ ಹೇಳೋದಿಕ್ಕೆ ಅಂತ ತುಂಬಾ ರೂಡ್ ಆಗಿ ಕೇಳ್ತಾನೆ ಮ್ಯಾರಿಡ್ ಮ್ಯಾನ್. ಅವಳು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಿಮ್ ಹನಿಮೂನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತಾನು ನನಗೆ ಗೊತ್ತು, ಜಸ್ಟ್ ನಾನು ಆ ಚೈನೀಸ್ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳ್ದೆ ಅಂದಾಗ ಅವನು ಅಪ್ಸೆಟ್ ಆಗ್ತಾನೆ. ಆದ್ರೆ ಯಾಕೆ ಹೆಂಡತಿ ಮೇಲೆ ಇಲ್ದೇ ಇರೋ ಇಂಟ್ರೆಸ್ಟ್ ಜಾಪನೀಸ್ ಗರ್ಲ್ ಮತ್ತು ಕಲ್ಚರ್ ಮೇಲಿದೆ ಅಂತಾನು ಮುಂದೆ ನೋಡ್ಬೇಕು. ಇದು ರೂಮ್ ಒಳಗಡೆಗೆ ಜೆರೋಮ್ ಗುಟ್ಟಾಗಿ ಬಂದು ಒಂದು ಬ್ಯಾಡ್ಜ್ ಅನ್ನ ತೆಗೆದು ಇಡ್ತಾನೆ. ಅಷ್ಟೊತ್ತಿಗೆ ಮ್ಯಾರಿಡ್ ವುಮೆನ್ ರೂಮ್ಗೆ ಬಂದಿದ್ರಿಂದ ಕಾಟ್ ಕೆಳಗೆ ಬಚ್ಚಿಟ್ಕೊಳ್ತಾನೆ. ಅವಳು ಆ ಬ್ಯಾಡ್ಜ್ ಗಂಡಂದಿರ್ಬೇಕು ಅಂತ ಡ್ರಾವಲ್ ಕಡೆಗೆ ಹಾಕ್ತಾಳೆ. ಅವಳು ವಾಶ್ರೂಮ್ಗೆ ಹೋಗ್ತಾ ಇದ್ದಂತೆ ನಿಧಾನ ಎದ್ದು ಜೆರೋಮ್ ರೂಮಿಂದ ಆಚೆ ಓಡೋಗ್ತಾನೆ. ಈ ಬಾಡಿ ಬಿಲ್ಡರ್ ಕೂಡ ಒನ್ ಆಫ್ ದಿ ಕ್ರೀವ್, ಅವನು ಮೇನ್ ಕ್ರೀವ್ಗೆ ಅಲ್ಲ ಶಿಪ್ ಯಾಕೆ ಸಿಂಕ್ ಮಾಡ್ಬೇಕಂತೆ, ಈ ಕ್ಯಾಪ್ಟನ್ನ ಮೊದಲು ರಿಪ್ಲೇಸ್ ಮಾಡ್ಬೇಕು ಅಂತ ಕ್ಯಾಪ್ಟನ್ನ ಅಪೋಸ್ ಮಾಡ್ಕೊಂಡು ಬರ್ತಾನೆ. ಬಾಡಿ ಬಿಲ್ಡರ್ ಮೇನ್ ಕ್ರೀವ್ ಹತ್ರ ಕ್ಯಾಪ್ಟನ್ ತನ್ನ ಫ್ಯಾಮಿಲಿನ ಫೈರ್ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂಡಿದ್ದಾನೆ. ಇಂಥ ಮೆಂಟಲಿ ಅನ್ಸ್ಟೇಬಲ್ ಆಗಿರೋನ್ನ ಕ್ಯಾಪ್ಟನ್ ಮಾಡಬಾರ್ದು ಅಂತ ಹೇಳ್ತಾನೆ. ಇತ ರೂಮ್ ನಲ್ಲಿ ಕ್ಯಾಪ್ಟನ್ಗೆ ಲೆಟರ್ ಸಿಗುತ್ತೆ, ಅದೇ ಸೇಮ್ ಏನ್ ಕಳ್ಕೊಂಡಿದ್ಯಾ ಅದು ಸಿಗುತ್ತೆ ಅಂತ. ಮತ್ತದೇ ಹಾಡು, ಅದನ್ನ ಹುಡ್ಕೊಂಡು ಹೋದಾಗ ಸತ್ತಿರೋ ಮಗಳು ಕಾಣಿಸ್ಕೊಳ್ತಾಳೆ. ನಂತರ ಒಂದು ರೂಮ್ ತಂತಾನೆ ಓಪನ್ ಆಗುತ್ತೆ. ಒಳಗಡೆಗೆ ಹೋಗಿ ನೋಡಿದಾಗ ಅವನ ಸತ್ತ ಹೆಂಡತಿ ಹಾಗೂ ಮೂರು ಮಕ್ಕಳು ಎಲ್ಲಾರು ಕಾಣಿಸ್ತಾ ತೀರಾ ಸಹಜವಾಗಿ ಕೆಲಸ ಮಾಡ್ತಾ ಹಾಡ್ತಾ ನಾನು ಡಿನ್ನರ್ಗೆ ರೆಡಿ ಮಾಡ್ತೀನಿ ಅಂತ ಅವನ ಹೆಂಡತಿ ಹೇಳಿ ಎದ್ದೋಗ್ತಾಳೆ. ಅವನು ಅದನ್ನೆಲ್ಲ ನೋಡಿ ಎಮೋಷನಲ್ ಆಗಿ ಮಗಳ ಹತ್ರ ಹೋಗಿ ನೀವು ಯಾರು ರಿಯಲ್ ಅಲ್ಲ ಅಲ್ವಾ, ಮತ್ ಯಾಕೆ ಈ ರೀತಿ ಎಲ್ಲ ಕಾಣಿಸ್ಕೊಳ್ತಾ ಇದ್ದೀರಾ ಅಂತ ಹೇಳ್ದಾಗ ಯಾಕೆ ಹಂಗೆಲ್ಲ ಅಂತ ಇದೆಯಪ್ಪ ಅಂತ ಹೇಳ್ತಾಳೆ. ಅವಳನ್ನ ಕ್ಯಾಪ್ಟನ್ ಹಗ್ ಮಾಡ್ಕೊಳ್ತಾನೆ. ಅಷ್ಟೊತ್ತಿಗೆ ಅವಳ ಮೈಗೆ ಬೆಂಕಿ ಹತ್ಕೊಳತ್ತೆ. ಆ ಫೋರ್ಸ್ಗೆ ಕ್ಯಾಪ್ಟನ್ ಹಾರಿ ದೂರ ಬೀಳ್ತಾನೆ. ಎದ್ದು ನೋಡಿದಾಗ ಅವನು ಆ ರೂಮ್ನಲ್ಲಿ ಇರ್ತೆ ಬೇರೆ ಯಾವುದೋ ಕತ್ತಲು ರೂಮ್ನಲ್ಲಿ ಇರ್ತಾನೆ, ಸುತ್ತಮುತ್ತ ಯಾರು ಇರೋದಿಲ್ಲ. ಆಗ ಮತ್ತೆ ಅದೇ ಹುಳ ಕಾಣಿಸ್ಕೊಂಡು ಅದು ರೂಟ್ ಡೈರೆಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದು ಕರ್ಕೊಂಡು ಹೋದ ರೂಟ್ನಲ್ಲಿ ಒಂದು ಪ್ಯಾಸೇಜ್ ರೀತಿಲಿ ಹೋಗಿ ಅದು ಸೀದಾ ಅವನ ರೂಮ್ಗೆನೆ ಹೋಗಿರುತ್ತೆ. ಅದು ಕೂಡ ಅವನ ಕಾಟ್ ಕೆಳಗಡೆಗೆ ಹೈಡ್ ಆಗಿರುತ್ತೆ. ಕ್ಯಾಪ್ಟನ್ಗೆ ನಿಜಕ್ಕೂ ಗಾಬರಿ, ನಂಗೆ ಗೊತ್ತಿರ್ಲಿಲ್ವಾ ಇಷ್ಟು ದಿನ ಈ ರೀತಿ ಒಂದು ರೂಟ್ ಇದೆ ಅಂತ. ಜೊತೆಗೆ ಆ ಮುಚ್ಚುಳದ ಮೇಲೆ ಪಿರಮಿಡ್ ಸಿಂಬಲ್ ಕೂಡ ಇರುತ್ತೆ, ಅದನ್ನ ಅಬ್ಸರ್ವ್ ಮಾಡ್ತಾನೆ. ಇತ ಫ್ರಾಂಕ್ಲಿನ್ ಆ ಹುಡುಗನ ಕರ್ಕೊಂಡು ತನ್ನ ಚಿಕ್ಕ ವಯಸ್ಸಿನ ಒಂದು ಮೆಮೊರಿನ ಹೇಳ್ತಾ ಅವನ ತಲೆ ಮೇಲೆ ಕೈ ಇಟ್ಟು ಹಾಗೆ ಕಿವಿ ಪಕ್ಕದಲ್ಲಿರೋ ಸೇಮ್ ಪಿರಮಿಡ್ ಸಿಂಬಲ್ ಅನ್ನ ನೋಡಿದಾಗ ಫ್ರಾಂಕ್ಲಿನ್ ಕಥೆನ ಕೇಳಿ ಎಮೋಷನಲ್ ಆಗ್ತಾ ಇದ್ದ ಹುಡುಗ ಅವಳು ಆ ಸಿಂಬಲ್ ನ ನೋಡ್ತಿದ್ದಂಗೆ ಪಟ್ಟಂತ ಅವಳ ಕೈ ಹಿಡ್ದು ಶ್ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಬಾಗಿಲು ಯಾರೋ ಬಡಿತಾರೆ. ಹೋಗಿ ನೋಡಿದಾಗ ಕ್ಯಾಪ್ಟನ್ ಒಳಗಡೆಗೆ ಬಂದೋನೆ ಆ ಹುಡುಗನ ಗಟ್ಟಿಯಾಗಿ ಹಿಡಿದು ವಾಲ್ಗೆ ಅಂಟಿಸಿ ಪ್ರಮೇತಿ ಶಿಪ್ನಲ್ಲಿ ಏನಾಯ್ತು ಬಾಯ್ಬಿಡು ಅಂತ ಕೂಗಾಡ್ತಾನೆ. ಫ್ರಾಂಕ್ಲಿನ್ ತಡೆದು ಕ್ಯಾಪ್ಟನ್ ಹೊರಗಡೆ ಕರ್ಕೊಂಡು ಬಂದು ಯಾಕೆ ಹಿಂಗೆಲ್ಲ ಆ ಚಿಕ್ಕ ಹುಡುಗನ ಹತ್ರ ಆಡ್ತಾ ಇದೆಯಾ ಅಂತ ಬಿಡಿಸ್ತಾಳೆ. ಅದಕ್ಕೆ ಕ್ಯಾಪ್ಟನ್ ಪ್ರಮೇತಿಯಸ್ ಶಿಪ್ಗೆ ಹೋಗಿ ಬಂದಮೇಲೆ ನನ್ನ ಫ್ಯಾಮಿಲಿ ಹಾಗೂ ನನ್ನ ಮಗಳ ವಾಯ್ಸ್ ಕೇಳಿಸ್ತಾ ಇದೆ, ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲೇ ಇಲ್ಲ, ಟೆಲಿಗ್ರಾಫ್ ಎಲ್ಲ ಒಡೆದೋಗಿದೆ, ಹಂಗಾದ್ರೆ ಸಿಗ್ನಲ್ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ಬೇಕಾದ್ರೆ ಸ್ಟ್ರೇಂಜ್ ಪರ್ಸನ್ ಅಲ್ಲಿಗೆ ಬಂದು ನಿಲ್ತಾನೆ. ಅವನನ್ನ ನೋಡಿ ಕ್ಯಾಪ್ಟನ್ ಮುಂದೇನು ಮಾತಾಡದೆ ಸುಮ್ಮನೆ ಹೊರಟೋಗ್ತಾನೆ. ನಂತರ ಸ್ಟ್ರೇಂಜ್ ಪರ್ಸನ್ ಫ್ರಾಂಕ್ಲಿನ್ಗೆ ನಿನ್ನ ಹೆಸರು ಐರಿಷ್ ನೇಮ್ ಅಲ್ವಾ, ಆದರೆ ನೀನು ಐರಿಷ್ ಅಲ್ಲ ಅಂತ ಅಂದಾಗ ಅವಳು ಅಲ್ಲ ಅಂತ ಅಷ್ಟೇ ರೆಸ್ಪಾನ್ಸ್ ಮಾಡಿ ತನ್ನ ರೂಮ್ ಡೋರ್ ತೆಗೆದು ಒಳಗಡೆಗೆ ಹೋಗ್ತಾಳೆ. ಆ ಸಮಯದಲ್ಲಿ ಒಳಗಿರೋ ಹುಡುಗ ಹಾಗೂ ಹೊರಗಡೆಗಿರೋ ಸ್ಟ್ರೇಂಜ್ ಪರ್ಸನ್ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ನೆಕ್ಸ್ಟ್ ಜೆರೋಮ್ ಮ್ಯಾರಿಡ್ ವುಮೆನ್ಗೆ ಬಂದು ಮಾತಾಡಿಸ್ತಾನೆ. ಅವಳು ನಾನು ಇನ್ನೊಂದು ಎಲ್ಲೋ ನೋಡ್ದಂಗಿದೆ ಅಂದು ಹೊರಡ್ತಾಳೆ. ಅವನು ಕೂಡ ನಂಗೂ ಹಂಗೆ ಅನಿಸ್ತು ಅಂತ ಅಂದು ಒಳಗಡೆಗೆ ಬಂದಾಗ ಶಿಪ್ನ ಕ್ರೀವ್ ಅವನನ್ನು ಅಟ್ಯಾಕ್ ಮಾಡ್ತಾರೆ. ಆದರೆ ಅವರನ್ನ ಹೊಡೆದು ಹೇಗೋ ತಪ್ಪಿಸ್ಕೊಳ್ತಾ ಇರಬೇಕಾದ್ರೆ ಬಾಡಿ ಬಿಲ್ಡರ್ ಬಂದು ಅವನಿಗೆ ಯೂನಿಫಾರ್ಮ್ ಕದ್ದಿರೋದ್ರಿಂದ ಹಾಗೆ ಲೋ ಕ್ಲಾಸ್ ತರ್ದೋನು ಅಂತ ಚೆನ್ನಾಗಿ ಹೊಡೆದು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಈತ ಲೋ ಕಂಪಾರ್ಟ್ಮೆಂಟ್ನಲ್ಲಿ ಪ್ರೆಗ್ನೆಂಟ್ ಲೇಡಿ ಕ್ರಸ್ಟರ್ ಹಿಡ್ಕೊಂಡಿರೋ ಸಿಗರೆಟ್ ಬಾಕ್ಸ್ ಅನ್ನ ನೋಡಿ ಯಾಕೆ ಇಸ್ಕೊಂಡೆ, ಏನ್ ಬೇಕಂತೆ ಅವರಿಗೆ ರಿಚ್ ಪೀಪಲ್ ಅಡ್ವಾಂಟೇಜ್ ಇಲ್ಲದೆ ಯಾವುದನ್ನು ಕೊಡೋದಿಲ್ಲ ಅದು ನಿನಗೆ ಗೊತ್ತಲ್ವಾ ಅಂತ ಬೈದು ವಾಪಸ್ ಇಸ್ಕೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಏಂಜಲ್ ಅಣ್ಣ ಅವನ ಹತ್ರ ಶಿಪ್ ಇನ್ನೂ ಮೂವ್ ಆಗ್ತಾ ಇಲ್ಲ, ಪೊಲೀಸ್ ನಮ್ಮನ್ನ ಏನಾದ್ರೂ ಹುಡ್ಕೊಂಡು ಬಂದ್ರೆ ಅಂದಾಗ ಏಂಜಲ್
ಎಲ್ಲರೂ ಪ್ರಮೇಥಿಯಸ್ ಶಿಪ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಡೋಂಟ್ ವರಿ, ನಮ್ಮ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅಂತ ಇರ್ತಾನೆ. ಅಲ್ಲಿಗೆ ಸಿಗರೆಟ್ ಬಾಕ್ಸ್ ತಂದು ಈ ಪ್ರೆಗ್ನೆಂಟ್ ಲೇಡಿ ಇನ್ನೊಂದ್ಸಲ ನನ್ನ ತಮ್ಮನ ಹತ್ರ ಬಂದ್ರೆ ಸರಿ ಇರೋದಿಲ್ಲ ಅಂತ ಹೆದರ್ಸಿ ಹೋಗ್ತಾಳೆ. ಅವನನ್ನ ಅಣ್ಣ ದುರ್ಕೊಟ್ಕೊಂಡು ನೋಡಿ ಹೊರಟೋಗ್ತಾನೆ. ಈ ಪಾಯಿಂಟ್ ನಲ್ಲಿ ಅನ್ಸೋದು ಅಂದ್ರೆ ಏಂಜಲ್ ಮತ್ತೆ ಬ್ರದರ್ ಏನೋ ಕ್ರೈಮ್ ಮಾಡಿ ತಪ್ಪಿಸ್ಕೊಂಡು ಟ್ರಾವೆಲ್ ಮಾಡ್ತಾ ಇದಾರೇನೋ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ತನ್ನ ರೂಮ್ ನಲ್ಲಿರೋ ಸೀಕ್ರೆಟ್ ಟನಲ್ ಬಗ್ಗೆ ಏನು ಅಂತ ನೋಡ್ತಾ ಇರ್ಬೇಕಾದ್ರೆ ಲೇಬರ್ ಬಾಯ್ ಬಂದು, ನೀವ್ ಹೇಳಿದ್ರಲ್ವಾ ಕೋಲ್ ಎಷ್ಟಿದೆ ಅಂತ ನೋಡೋದಕ್ಕೆ, ಜಾಸ್ತಿ ಏನು ಇಲ್ಲ ಕಮ್ಮಿನೇ ಇದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟು ಹೋಗ್ತಾನೆ. ಇತ ಫ್ರಾಂಕ್ಲಿನ್ ಆ ಹುಡ್ಗನ ಹತ್ರ, ನೋಡು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿನ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಪ್ರಮೇಥಿಯ ಶಿಪ್ ನಲ್ಲಿಯೇ ನನ್ನ ಅಣ್ಣನನ್ನು ಹುಡುಕ್ತಾ ಇದ್ದೀನಿ, ಅವನು ಇನ್ನು ಬದುಕಿದಾನೆ, ಯಾಕಂದ್ರೆ ಈ ಎನ್ವೆಲಪ್ ಕಳಿಸ್ತಾ ಇರೋದು ಅವನೇನೆ, ನಿನ್ನ ಕಿವಿ ಪಕ್ಕದಲ್ಲಿರೋ ಸೇಮ್ ಸಿಂಬಲ್ ಈ ಎನ್ವೆಲಪ್ ಮೇಲೂ ಕೂಡ ಇದೆ, ಏನಾಯ್ತು ಅಂತ ಹೇಳ್ತೀಯಾ ಅಂತಿರುವಾಗ ಹೊರಗಡೆಗೆ ಮತ್ತೆ ಎಲ್ಲರೂ ಅಸೆಂಬಲ್ ಆಗೋದಕ್ಕೆ ಕರಿತಾ ಇರ್ತಾರೆ. ಅವಳು ಅಲ್ಲಿಗೆ ಆ ಮಾತನ್ನ ಬಿಟ್ಟು ಹೊರಡ್ತಾಳೆ. ಅದೇ ಟೈಮ್ಗೆ ಅಪ್ಸೆಟ್ ಆಗಿ ಒಳಗಡೆಗೆ ಬಂದಿರೋ ಏಂಜಲ್ ಬ್ರದರ್ಗೆ, ಏಂಜಲ್ ಅಲ್ಲ ಯಾಕಿಷ್ಟು ಪ್ಯಾಥೆಟಿಕ್ ಆಗಿದ್ಯಾ, ನೀ ನನ್ನ ಅಣ್ಣ ಅಲ್ಲ ಅಂತಾನ, ಇಲ್ಲ ನೀನು ಫಾದರ್ ಅಂತ ಹೇಳ್ಕೊಂಡು ತಿರುಗ್ತಾ ಇದೆಯಾ ಅಂತಾನ, ನೀನೊಬ್ಬ ಸರ್ವೆಂಟ್ ಆಗಿದ್ದೆ ಅಂತಾನ ಅಂದಾಗ, ಏಂಜಲ್ ಬ್ರದರ್ ನಿಂಗೆ ನಾವು ಅಂದ್ರೆ ಲೆಕ್ಕನೇ ಇಲ್ಲ ಅಲ್ವಾ ಅಂತ ಬೈತಾ ಇರುವಾಗ, ನಮ್ಗೆ ಗೊತ್ತಾಗೋದು ಇವರಿಬ್ರು ನಿಜವಾಗ್ಲೂ ಅಣ್ಣ ತಮ್ಮ ಅಲ್ಲ, ಅವನು ಫಾದರ್ ಕೂಡ ಅಲ್ಲ, ಅಲ್ಲದೆ ಆ ರಿಚ್ ಪರ್ಸನ್ ಆಗಿರೋ ಏಂಜಲ್ಗೆ ಇವನು ಸರ್ವೆಂಟ್ ರೀತಿ ವರ್ಕ್ ಮಾಡ್ತಾ ಇದ್ದಾನೆ, ಹಾಗೆ ಇವ್ರು ಏನರಿಂದನು ತಪ್ಪಿಸ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾರೆ ಅನ್ನೋದು. ಅಷ್ಟೇ ಅಲ್ಲದೆ ಇವರಿಬ್ರು ಗೇ ಅನ್ನೋದು ಹಾಗೆ ರಿಲೇಷನ್ ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಮತ್ತೊಂದ್ ಕಡೆ ಸ್ಟ್ರೇಂಜ್ ಪರ್ಸನ್ ಆ ಹುಳನ ತಂದು ಕಾರಿಡಾರ್ ನಲ್ಲಿ ಬಿಡ್ತಾನೆ, ಅದನ್ನ ಲೋ ಕಂಪಾರ್ಟ್ಮೆಂಟ್ ನ ಚಿಕ್ಕ ಹುಡುಗಿ ಫಾಲೋ ಮಾಡಿಕೊಂಡು ಶಿಪ್ ನ ಟಾಪ್ಗೆ ಹೋಗ್ತಾಳೆ. ಅವಳ ಮುಂದೆ ಆ ಸ್ಟ್ರೇಂಜ್ ಪರ್ಸನ್ ಆ ಹುಳನ ಎತ್ಕೊಂಡು ಸಾರಿ ಅಂತಾನೆ ಅಷ್ಟೆ. ಆ ಸೀನ್ ಅಲ್ಲಿಗೆ ಕಟ್ ಆಗಿ ಅಸೆಂಬಲ್ ಆಗಿರೋ ಎಲ್ಲಾರ ಹತ್ರ, ನಾವು ಪ್ರಮೇಥಿಯ ಶಿಪ್ ನ ಟೋ ಮಾಡಿ ನಾವು ಬಂದಿರೋ ಜಾಗ ಆದ ಯುರೋಪ್ಗೆನೆ ತಗೊಂಡು ಹೋಗ್ತಾ ಇದೀವಿ, ಯಾಕಂದ್ರೆ ಕೋಲ್ ಜಾಸ್ತಿ ಇಲ್ಲ. ಎಲ್ಲಾ ಪ್ಯಾಸೆಂಜರ್ಸ್ ಸಡನ್ ಆಗಿ ವಾಪಸ್ ಮಾಡ್ತಾರೆ, ಅಲ್ಲ ಎಂಪ್ಟಿ ಶಿಪ್ ನ ಟೋ ಮಾಡಿ ವಾಪಸ್ ತಗೊಂಡು ಹೋಗೋದ್ರಲ್ಲಿ ಏನಿದೆ ಅಂತ. ಆಗ ಕ್ಯಾಪ್ಟನ್ ನನ್ನ ಡಿಸಿಷನ್ ಫೈನಲ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆ ಗ್ರೂಪ್ ನಲ್ಲಿ ಸ್ಟ್ರೇಂಜ್ ಪರ್ಸನ್ ಫ್ರಾಂಕ್ಲಿನ್ ಹಿಂದೆ ಬಂದು ಅವಳನ್ನೇ ನೋಡ್ತಾ ಇರ್ತಾನೆ. ಅವಳು ಸೀದಾ ಟಾಪ್ಗೆ ಬಂದು ಕ್ಯಾಪ್ಟನ್ ಹತ್ರ, ಇದು ಸರಿಯಲ್ಲ ನೀವು ಮಾಡ್ತಾ ಇರೋ ಡಿಸಿಷನ್ ಅಂತ ಹೇಳ್ತಾಳೆ. ಕ್ಯಾಪ್ಟನ್ ನಾನು ಯಾರ ಮಾತು ಕೇಳೋದಿಲ್ಲ, ಪ್ರಮೇಥಿಯ ಶಿಪ್ ನಲ್ಲಿ ಏನೋ ಇದೆ, ಕಂಪನಿ ಓನರ್ ಏನೋ ಹೈಡ್ ಮಾಡ್ತಾ ಇದ್ದಾರೆ ಅಂತ ಸಿಂಕ್ ಶಿಪ್ ಅಂತ ಬಂದಿರೋ ಲೆಟರ್ ಹಾಗೆ ಬೇರೆ ಒಂದು ಲೆಟರ್ ಅನ್ನ ತನ್ನ ಫ್ಯಾಮಿಲಿ ಫೋಟೋ ಜೊತೆಗೆ ಇಟ್ಟಿದ್ದಾರೆ. ಪ್ರಮೇಥಿಯ ಶಿಪ್ಪು ನನ್ನ ಫ್ಯಾಮಿಲಿ ಫೋಟೋಗೂ ಏನ್ ಸಂಬಂಧ, ನೀನು ಯಾರನ್ನಾದ್ರೂ ಕಳ್ಕೊಂಡಿದ್ಯಾ, ಕಳ್ಕೊಂಡಿದ್ರೆ ನಿನ್ಗೆ ಆ ಪೇನ್ ಅರ್ಥ ಆಗುತ್ತೆ ಅಂತ, ನನ್ಗೆ ಪ್ರಮೇಥಿಯ ಶಿಪ್ ನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ಬೇಕು ಅಂತ ಹೊರಡುವಾಗ ಸಿಟ್ಟು ಬಂದು ಫ್ರಾಂಕ್ಲಿನ್ ನಾವು ವಾಪಸ್ ಹೋಗೋದಿಕ್ಕಾಗೋದಿಲ್ಲ, ಅದರಲ್ಲೂ ನಾನ್ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದು ವಾಪಸ್ ಬಂದಾಗ ಅಗೇನ್ ಸ್ಟ್ರೇಂಜ್ ಪರ್ಸನ್ ಫ್ರಾಂಕ್ಲಿನ್ ರೂಮ್ ಪಕ್ಕದಲ್ಲಿ ನಿಂತು ಕ್ಯಾಪ್ಟನ್ ಡಿಸಿಷನ್ ತಪ್ಪು, ವಾಪಸ್ ಹೋದ್ರೆ ನಿನ್ಗೆ ಫ್ಯಾಮಿಲಿ ಇದಾರೇನೋ ಅಲ್ವಾ ಅಂತ ಅವಳ ಪರ್ಸನಲ್ ಡೀಟೇಲ್ ನ ಮತ್ತೆ ಕೇಳ್ತಾನೆ. ಅವಳು ಇಲ್ಲ ಅಂತ ಅಷ್ಟೇ ರೆಸ್ಪಾನ್ಸ್ ಮಾಡಿ ಹೋಗ್ತಾಳೆ. ನಂತರ ಪ್ರಮೇಥಿಯ ಶಿಪ್ ನ ರೋಪ್ ಕಟ್ಟಿ ಟೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮೇನ್ ಕ್ರಿಬ್ ಕ್ಯಾಪ್ಟನ್ ರೂಲ್ಸ್ ಗೆ ಆಪೋಸಿಟ್ ಆಗಿ ಹೋಗ್ತಾ ಇದ್ದಾರೆ. ಇದು ಸರಿಯಲ್ಲ, ಮೋಸ್ಟ್ಲಿ ನಾವು ಕಂಪನಿ ಕಳಿಸ್ತಾ ಇರೋ ಹಾಗೆ ಶಿಪ್ ನ ಸಿಂಕ್ ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಈ ಎಪಿಸೋಡ್ ಎಂಡ್ ನಲ್ಲಿ ಸ್ಟ್ರೇಂಜ್ ಪರ್ಸನ್ ಕೈಲಿ ಫ್ರಾಂಕ್ಲಿನ್ ಫೋಟೋ ಇರುತ್ತೆ. ಕೋಆರ್ಡಿನೇಟ್ಸ್ ಯೂಶಲಿ ಮಾರ್ಸ್ ಕೋಡ್ ಅಲ್ಲಿ ಬರುತ್ತೆ, ಆದ್ರೆ ಈ ಸಲ ಅದು ಟ್ರಯಾಂಗಲ್ ಶೇಪ್ ನಲ್ಲಿ ಬರ್ತಾ ಇರುತ್ತೆ. ಬಾಡಿ ಬಿಲ್ಡರ್ ಕ್ಯಾಪ್ಟನ್ ನ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ಹುಳನ ಫಾಲೋ ಮಾಡಿಕೊಂಡು ಹೋದ ಚಿಕ್ಕ ಹುಡುಗಿ ಸತ್ತೋಗಿರ್ತಾಳೆ. ಇಲ್ಲಿ ಆ ಹುಡುಗಿ ಸ್ಟ್ರೇಂಜ್ ಪರ್ಸನ್ ಲಾಸ್ಟ್ ಮೀಟ್ ಮಾಡಿರ್ತಾಳೆ, ಅದಾದ್ಮೇಲೆ ಸತ್ತಿರ್ತಾಳೆ. ಎಪಿಸೋಡ್ ಎಂಡ್ ನಲ್ಲಿ ಈ ಶಿಪ್ ನಲ್ಲಿ ನಡೆಯೋ ಎಲ್ಲ ಆಕ್ಟಿವಿಟೀಸ್ ನ ಯಾರೋ ಗಮನಿಸ್ತಾ ಇರೋ ಹಾಗೆ ತೋರಿಸ್ತಾರೆ. ಹಾಗೆ ಈ ಸ್ಟ್ರೇಂಜ್ ಪರ್ಸನ್ ಕೈಲಿ ಫ್ರಾಂಕ್ಲಿನ್ ಫೋಟೋ ಹೇಗ್ ಬಂತು, ಆ ಚಿಕ್ಕ ಹುಡುಗಿ ಹೇಗ್ ಸತ್ತದ್ಲು ಅನ್ನೋದನ್ನ ಮುಂದೆ ನೋಡ್ಬೇಕು.